ಕೊಳ್ಳೇಗಾಲ ನಗರಸಭೆಯಲ್ಲಿ ಎನ್ ಮಹೇಶ್ ಮೇಲುಗೈ ಸಾಧಿಸಿದ್ದಾರೆ. ಶಾಸಕ ಎನ್ ಮಹೇಶ್ ಬಣಕ್ಕೆ ನಗರಸಭೆಯ ಗದ್ದುಗೆ ಒಲಿದು ಬಂದಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮಹೇಶ್ ಪ್ರಾಬಲ್ಯ ಮೆರೆತಿದ್ದಾರೆ. ಅಧ್ಯಕ್ಷರಾಗಿ ಗಂಗಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿಯ ಕವಿತಾ ಆಯ್ಕೆಗೊಂಡಿದ್ದು ಇನ್ನು ಬಿಜೆಪಿಯೊಂದಿಗೆ ಮೈತ್ರಿಯಾಗಿ ಎನ್ ಮಹೇಶ್ ಬಣ ಗೆದ್ದು ಬೀಗಿದೆ. ಇನ್ನು ಕೊಳ್ಳೇಗಾಲದಲ್ಲಿ ಮಹೇಶ್ ಬೆಂಬಲಿಗರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಎಲ್ಲೆ ಮೇರಿತು. ಕೊಳ್ಳೇಗಾಲ ಪಟ್ಟಣದ ಅಭಿವೃದ್ಧಿಗೆ ನನ್ನ ಮೊದಲ ಗುರಿ. ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಸಂಸದರು ಶಾಸಕರು ಹಾಗೂ ನನ್ನೆಲ್ಲ ಸದಸ್ಯರ ಜೊತೆಗೂಡಿ ಕೊಳ್ಳೇಗಾಲದ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಆ ಸವಾಲನ್ನು ದಾಟಿ ಗೆದ್ದಿದ್ದೀವಿ. ಸಹೋದರಿ ಗಂಗಮ್ಮ ಅವರು, ಸಹೋದರಿ ಕವಿತಾ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಮ್ಯಾಜಿಕ್ ನಂಬರ್ಗೆ ಒಂದು ಜಾಸ್ತಿನೂ ಆಗಬಾರ್ದು, ಒಂದು ಕಡಿಮೆನೂ ಆಗಬಾರ್ದು, ಆ ರೀತಿ ತಂದು ನಿಲ್ಲಿಸಿ ಗೆದ್ದಿದೆ. ನನಗಂತೂ ಭಾಳ ಖುಷಿಯಾಗಿದೆ. ಖುಷಿ ಜೊತೆಗೆ ದೊಡ್ಡ ಜವಾಬ್ದಾರಿನೂ ಕೂಡ ಹೆಗಲ ಮೇಲೆ ಬಂದಿದೆ. ಅದೇನು ಅಂತಂದರೆ ಈಗ ನಗರಸಭೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳನ್ನು ಅಭಿವೃದ್ಧಿಪಡಿಸುವಂಥ ಸವಾಲು ಕೂಡ ನಮ್ಮ ಮುಂದೆ ಇದೆ. ಕರೋನಾ ಸಮಯ ಆಗಿರೋದ್ರಿಂದ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ. ಬರೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಆರ್ಥಿಕ ಮುಗ್ಗಟ್ಟು ಇದೆ.